ಶ್ರೀ ಗುರುಭ್ಯೋ ನಮಃ, ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದಲ್ಲಿ ಅನೇಕ ಕಹಿ ಅನುಭವಗಳನ್ನು ಪಡೆದುಕೊಂಡು ತಾವು ಏನನ್ನು ಅನುಭವಿಸಿರ್ತಾರಲ್ಲ ಅವೆಲ್ಲವನ್ನು ಪದ್ಯದ ರೂಪದೊಳಗೆ ಆ ಒಂದು ಸಾಹಿತ್ಯ ರಚನೆಯನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಮಾಡಿ ನಮಗೆ ಮಹದುಪಕಾರವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಿರುವಂಥ ಸಂದರ್ಭದೊಳಗೆ ಆ ದುಡ್ಡಿನ ಮಹತ್ವ, ದುಡ್ಡು ಎಷ್ಟು ಕೆಟ್ಟದ್ದೈತಿ ಅಂತಕ್ಕಂಥ ಒಂದು ಪದ್ಯವನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ. ದುಡ್ಡು ಕೆಟ್ಟದ್ದು ಮನುಜ, ಈ ಲೋಕದಿ ದುಡ್ಡು ಕೆಟ್ಟದ್ದು ಮನುಜ. ಜಗತ್ತಿನೊಳಗೆ ಭಾಳ ಕೆಟ್ಟದ್ದು ಯಾವುದಾದ್ರೂ ಇದ್ರೆ ಅದು ದುಡ್ಡು ಅಂಥೇಳಿ ಹೇಳ್ತಾರೆ. ಅಂದ್ರೆ ಅದರ ಸ್ವರೂಪ ಏನಪ್ಪ ಅಂದರೆ, ಆ ಲಕ್ಷ್ಮಿಯ ಪ್ರಾಪ್ತಿ ಆಗೋದಾಗಲಿ ಅಥವಾ ಲಕ್ಷ್ಮೀ ಒಲದ ಮೇಲೆ ಏನು ಪರಿಸ್ಥಿತಿಗಳು ಆಗ್ತಾವಲ್ಲ, ಅವೆಲ್ಲವೂ ಸಹಿತ ಬಹಳಷ್ಟು ಪ್ರಮಾಣದೊಳಗೆ ಕೆಟ್ಟದ್ದ ಆಗ್ತಾವು ಅಂತಕ್ಕಂಥ ಮಾತನ್ನು ಶರೀಫಜ್ಜವರು ಭಾಳ ಸುಂದರವಾಗಿ ಬರೀತಾರೆ. ಹೆಡ್ಡ ಮೂಡಾತ್ಮನೇ ದೊಡ್ಡ ದೊಡ್ಡವರು ಮಡ್ಡು ಇಳಿಸುತ್ತಲಿ ಅಡ್ಡ ಬೀಳಿಸುವುದು. ಈ ದುಡ್ಡು ಏನು ಮಾಡ್ತದಪ್ಪ ಅಂತಂತಂದ್ರೆ, ನಾನೀ ಅಂತಕ್ಕಂಥ ಪಂಡಿತರನ್ನು, ನಾವ್ನಿ ಅಂತಕ್ಕಂಥ ದೊಡ್ಡ ಶೂರಾದಿ ಶೂರರನ್ನು ಏನು ಮಾಡ್ತದೆ ಅಂದ್ರೆ ತನ್ನ ಕಾಲಿನ ಒಳಗೆ ಕೆಡವ್ಕೊಂತತಿ ಅಂಥೇಳಿ, ಅಡ್ಡ ಬೀಳಿಸ್ಕೊಂತತಿ. ಅದು ಹೆಂಗೆ ಹೇಳ್ತದಲ್ಲ ಹಂಗೆ ಕೇಳುವಂಗೆ ನಮ್ಮನ್ನು ಮಾಡಿಸ್ತತಿ ಅಂಥದ್ದು ಯಾವುದು ಅಂತಂದ್ರೆ ಅದು ಆ ದುಡ್ಡು ಅಂತಕ್ಕಂಥದ್ದು. ಇಷ್ಟಲ್ಲದೆ ಏನು ಮಾಡ್ತದಪ್ಪ ಅಂತಂದ್ರೆ, ಹರನ ಪೂಜೆಯ ಕೆಡಿಸಿ ಸದ್ಗುರುವಿನ ಮಂತ್ರವನ್ನು ಬಿಡಿಸಿ. ನೋಡ್ರಿ, ಹರನ ಪೂಜೆಯನ್ನು ಕೆಡಿಸಿ ಅಂತಂದ್ರೆ ಇದರರ್ಥ ನಾವು ಪ್ರತಿನಿತ್ಯ ಏಕಾಗ್ರಚಿತ್ತದಿಂದ ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ಬಡತನ ಇದ್ದಾಗ ನಾವು ಆ ಬಡತನ ದೂರಾಗಲಿ ಅಂತಕ್ಕಂಥ ಒಂದು ಮಹಾ ಆಸೆಯನ್ನು ಇಟ್ಟುಕೊಂಡು ಆ ದೇವರ ಪೂಜೆಯನ್ನು ಏಕಾಗ್ರಚಿತ್ತದಿಂದ ಮಾಡ್ತಾ ಇರ್ತೇವೆ. ಏಕಾಗ್ರಚಿತ್ತದಿಂದ ಮಾಡುವಂಥ ಸಂದರ್ಭದೊಳಗೆ ಅಕಸ್ಮಾತ್ತಾಗಿ ನಮಗೆ ಏನಾದರೂ ಒಂದು ಅತಿಯಾದಂತಹ ಒಂದು ಲಕ್ಷಗಟ್ಟಲೆ ಹಣ, ಆ ಲಕ್ಷ್ಮಿಯ ಪ್ರಾಪ್ತಿ ಏನಾದರೂ ಆದರೆ ಮರನೇ ದಿವಸದಿಂದ ದೇವ್ರ ಫೋಟೋ ಆಗಲಿ, ದೇವ್ರ ಕೋಲಿ ಯಾವ ಕಡೆ ಐತೆ ಅಂತ ಹೇಳಿ ಸಹಿತ ನೋಡೋದಿಲ್ಲ. ಯಾಕಂತಂದ್ರೆ ನಮಗೆ ಏನು ಕಷ್ಟ ಬಂದಿತ್ತಲ್ಲ, ಆ ಕಷ್ಟ ಪರಿಹಾರ ಆಯಿತು ಅಂತಕ್ಕಂಥ ಒಂದು ಭಾವನೆಯಿಂದ ಆ ದುಡ್ಡು ಏನು ಮಾಡ್ತತಿ, ಆ ಲಕ್ಷ್ಮಿಯ ಒಂದು ಕೆಲಸ ಏನು ಮಾಡಿಸ್ತಾಳ ಅಂತಂದ್ರೆ ಉಳಿದ ಎಲ್ಲ ದೇವರನ್ನು ಮರೆಸಿಬಿಡ್ತಾಳ. ಆ ದೇವರು ಪೂಜೆ ಮಾಡಿದರೆ ಏನಾಗಬೇಕಾಯ್ತಿ, ನಮಗೆಲ್ಲ ಸುಖವನ್ನು ಕೊಟ್ಟು ಬಿಟ್ಟಾಳಲ್ಲ ಅಂತಕ್ಕಂಥ ಒಂದು ಆ ಅಹಂಕಾರ, ಆ ಒಂದು ಪ್ರಜ್ಞಾಹೀನತೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಬರುವಂಥದ್ದಾಗೈತೆ. ಅದು ಎದರಿಂದಪ್ಪ ಅಂತಂದ್ರೆ ಈ ದುಡ್ಡಿನಿಂದ. ಸದ್ಗುರುವಿನ ವರಮಂತ್ರವನ್ನು ಬಿಡಿಸುವುದು, ಗುರುಗಳಿಂದ ನಾವು ಏನಾದರೂ ದೀಕ್ಷೆಯನ್ನು ಪಡೆದು ಅದನ್ನು ನಡೆಸುವಂಥ ಹೋಗಬೇಕು ಅನ್ನುವಂಥ ರೀತಿಯೊಳಗಿದ್ದಂಥ ಸಂದರ್ಭದೊಳಗೆ ಸಂಪತ್ತು ಬಂದ್ಬಿಡ್ತಪ್ಪ ಅಂದ್ರೆ ಗುರುಗಳ ಮಂತ್ರರ ಎದಕ್ಕಬೇಕು, ಗುರುವಿನ ಒಂದು ಮಹತ್ವರ ಎದಕ್ಕಬೇಕು ಅನ್ನುವಂಥ ಒಂದು ಅಹಂಕಾರ ಭಾವನೆಯನ್ನು ನಮ್ಮೊಳಗೆ ಮೂಡಿಸಿ ಆ ಗುರುವಿನ ಮಂತ್ರ ಜಪವನ್ನು ಸಹಿತ ನಿಲ್ಲಿಸುವಂತಹ ಶಕ್ತಿ ಎದಕ್ಕೆ ಕೊಟ್ಟಾನ ದೇವರು ಅಂತಂದ್ರೆ ಆ ದುಡ್ಡಿಗೆ ಕೊಟ್ಟಾನ ಅಂಥೇಳಿ ಶರೀಫಜ್ಜವರು ಭಾಳ ಸುಂದರವಾಗಿ ಬರೀತಾರೆ. ಅದಕ್ಕೆ ಒಬ್ಬವ ಏನು ಮಾಡ್ತಿದ್ದ ಅಂದ್ರೆ ಪ್ರತಿನಿತ್ಯ ಆ ಒಂದು ಪರಮಾತ್ಮನ ಪೂಜೆಯನ್ನು ಮೂರ್ತಿಯ ಮುಂದೆ ಕುಂತ್ಕೊಂಡು ಪೂಜೆ ಮಾಡ್ತಿದ್ದ. ಆವಾಗ ಅಲ್ಲಿರ್ತಕ್ಕಂಥ ಗ್ರಾಮದೊಳಗಿರ್ತಕ್ಕಂಥ ಕೆಲವೊಂದಿಷ್ಟು ಜನರು ಏನು ಮಾಡಿದ್ರು ಅಂದ್ರೆ ಆ ಮೂರ್ತಿ ಇನ್ನೊಂದು ಸ್ವಲ್ಪ ಈಶ್ವರನ ಮೂರ್ತಿ ಚಂದ ಕಾಣಲಿ ಅಂತಂದು ಆ ಈಶ್ವರನ ಮೂರ್ತಿಗೆ ಬೆಳ್ಳಿಯ ಕವಚವನ್ನು ಕೊಡಿಸಿದರು. ಮೊದಲಿಗೆ ಆ ಕಲ್ಲಿನ ಮೂರ್ತಿಯನ್ನು ನೋಡುವಂಥ ಸಂದರ್ಭದೊಳಗೆ, ನೋಡ್ಕೊಂತ ತಪಸ್ಸನ್ನು ಮಾಡುವಂಥ ಸಂದರ್ಭದೊಳಗೆ ಅವನಿಗೆ ಮನಸ್ಸಿನೊಳಗೆ ಪ್ರಸನ್ನತೆ ಉಂಟಾಗ್ತಿತ್ತು. ಯಾವಾಗ ಬೆಳ್ಳಿಯ ಕವಚವನ್ನು ಆ ಈಶ್ವರಲಿಂಗಕ್ಕೆ ಹಾಕಿದ್ರಲ್ಲ, ಅವಾಗ ಇವನ ಮನಸ್ಸು ಏನು ಮಾಡಕತ್ತಂದ್ರೆ ಆ ಬೆಳ್ಳಿಯ ಮೂರ್ತಿಯ ಕವಚದ ಹಿಂದಿರ್ತಕ್ಕಂಥ ಪರಮಾತ್ಮ ಕಾಣಿಸ್ದಾಗಿ ಆ ಕಾಣಿಸ್ದಂಗೆ ಆಗಿದ್ದರಿಂದ ಇವನ ಮನುಷ್ಯೆಲ್ಲ ಬೆಳ್ಳಿಯ ಕಡೆ, ಆ ಒಂದು ಬೆಳ್ಳಿಯ ಸಂಪತ್ತಿನ ಕಡೆ ಕೇಂದ್ರೀಕೃತ ಆಗಿ ಆ ಒಂದು ಪರಮಾತ್ಮನ ಒಂದು ಕಾಣುವಂತಹ ಕಣ್ಣು ಮರೆಯಾಗಿ ಹೋಯಿತು ಅಂತಕ್ಕಂಥದ್ದು, ಅದರಿಂದ ಆಸೆ ಜಾಗೃತ ಆಯಿತು ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ನಾವು ಏನು ಇದು ದುಡ್ಡು ಏನು ಮಾಡ್ತದಪ್ಪ ಅಂತಂದ್ರೆ ಆ ಪರಮಾತ್ಮನ ಪೂಜೆಯನ್ನು ಕೆಡಿಸ್ತತಿ, ಗುರುವಿನ ಮಂತ್ರವನ್ನು ಕೆಡಿಸ್ತತಿ. ಮತ್ತೇನು ಮಾಡ್ತತಿ ಅಂದ್ರೆ ಗುರು ಶಿಷ್ಯ ಭಾವವ ನರುಹಿ ಲಕ್ಷ್ಮಿ ಎಂಬ ಕೊರವಿಯು ನರರನ್ನು ಅರುವುಗೆಡಿಸುವಳು. ನಾವು ಗುರುಗಳು, ಇವರು ನಮ್ಮ ಗುರುಗಳು, ನಾವು ಇವ್ರ ಶಿಷ್ಯರು ಅಂತಕ್ಕಂಥ ಭಾವವನ್ನು ಕೆಡಿಸಿ ಅವ್ರೇನು ಮಹಾ ಇವ್ರೇನು ಮಹಾ ದುಡ್ಡಿದ್ರು ಎಲ್ಲರೂ
ನನ್ನ ಹತ್ರ ಬರ್ತಾರ ಅಂತಕ್ಕಂಥ ಒಂದು ಅಹಂಕಾರವನ್ನು ಮನಸ್ಸಿನೊಳಗೆ ಆ ಒಂದು ಮೆದುಳಿನೊಳಗೆ ಮೂಡಿಸುವಂಥ ಕೆಲಸವನ್ನು ಯಾರು ಮಾಡ್ತಾರಂತಂದ್ರೆ ಆ ಮಹಾಲಕ್ಷ್ಮಿ ತಾಯಿ, ಆ ದುಡ್ಡಿನ ಆದಿದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮಾಡಿಸ್ತಾಳ ಅಂತಕ್ಕಂಥದ್ದನ್ನು ಶರೀಪಜ್ಜವರು ಖಡಾಖಂಡಿತವಾಗಿ ಬರೆದಿದ್ದಾರೆ. ಆಶೆಯ ಮನೆಗೊನಿಯು ಸಂಸಾರವು ಕಾಶಿನ ಘನತೆಯೇ ನೀದು ಭಾಸುರ ಶಿಶುನಾಳ ದೀಶ ಸದ್ಗುರುವಿಗೆ ಆಶೆಯ ಕಲಿಸಲು ಏಸರವಳವ್ವ ಈಕಿ ಅಂತ ಹೇಳಿ ಶರೀಪಜ್ಜ ಬರಿತಾನೆ. ಅದಕ್ಕೆ ಈ ಆಶೆಯ ಅಂತಕ್ಕಂಥ ಆ ಮನೆಯ ಒಂದು ಕೊನೆಯಲ್ಲಿರ್ತಕ್ಕಂತಹ ಆ ಆಶೆ ಅಂತಕ್ಕಂಥ ಲಕ್ಷ್ಮೀದೇವಿ ಒಮ್ಮೆ ಆಕ್ರಮಣ ಮಾಡಿಲ್ಲಪ್ಪ ಅಂತಂದ್ರೆ ಅಲ್ಲಿ ಎಲ್ಲವೂ ಸಹಿತ ಸತ್ಯನಾಶ ಆಗ್ತತಿ. ಅಂದ್ರೆ ಅಲ್ಲಿ ಗುರು ಕಣ್ಣ ಕಾಣಂಗಿಲ್ಲ, ಗುರುವಿನ ಉಪದೇಶದಿಂದ ಮಂತ್ರ ಕಣ್ಣ ಕಾಣಂಗಿಲ್ಲ, ದೇವರು ಕಣ್ಣ ಕಾಣಂಗಿಲ್ಲ, ಗುರು ಶಿಷ್ಯರಂತಕ್ಕಂಥ ಭೇದ ಭಾವ ಸಹಿತ ಹೋಗಿಬಿಡ್ತತಿ. ಇಷ್ಟೆಲ್ಲ ಅರುಗೆಡಿಸಿ ನಮ್ಮನ್ನು ಏನು ಮಾಡ್ತಾಳಂತಂದ್ರೆ ಆ ಒಂದು ತನ್ನ ಬಂಧನದೊಳಗೆ ಇಟ್ಕೊಂಡು ನಮ್ಮನ್ನು ಸತ್ಯನಾಶ ಮಾಡ್ತಾಳ. ಅದಕ್ಕೆ ನಮ್ಮ ಹತ್ರ ಸಂಪತ್ತು ಬಂದರೂ ಸಹಿತ ನಾವು ಧರ್ಮವನ್ನು ಬಿಡಬಾರ್ದು. ಆ ಲಕ್ಷ್ಮೀ ನಮಗೆ ಒಲಿಬೇಕು ಕರೆಯೋ, ಆದರೆ ಆ ಲಕ್ಷ್ಮಿಗಾಗಿನ ನಾವು ಎಲ್ಲವನ್ನು ಬಿಟ್ಟು ನಿಲ್ಲಬಾರ್ದು ಅಂತಕ್ಕಂಥ ಒಂದು ವಿಷಯವನ್ನು ಶರೀಪಜ್ಜವರು ತಮ್ಮ ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.